ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಸಂತಪುರ ವಾರ್ಡ್ 197ರ ಗಣಪತಿಪುರದಲ್ಲಿ ಕೆಂಪೇಗೌಡರು ಸೇನೆ ವತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಎಂ ಕೃಷ್ಣಪರವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗಣಪತಿಪುರದ ಪ್ರಮುಖ ರಸ್ತೆಯಲ್ಲಿ ಆಟೋ ಮೂಲಕ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕೆಂಪೇಗೌಡರು ಸೇನೆ ಸಂಸ್ಥಾಪಕ ಅಧ್ಯಕ್ಷ ರವಿಕುಮಾರ್, ರಾಜ್ಯ ಉಪಾಧ್ಯಕ್ಷ ಸಿಡಿ ರವಿ, ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಪ್ರವೀಣ್, ಬಿಬಿಎಂಪಿ ಮಾಜಿ ಸದಸ್ಯೆ ಶಶಿರೇಖಾ ಜಯರಾಮ್, ಮುಖಂಡರಾದ ಚುಂಚನಘಟ್ಟ ಸುಬ್ರಹ್ಮಣಿ, ಅಭಿಲಾಷ್, ನಾಗಾ, ಜಾನ್ ಮತ್ತು ಕೆಂಪೇಗೌಡರು ಸೇನೆ ಪದಾಧಿಕಾರಿಗಳು ಹಾಜರಿದ್ದರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ. ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮಾತೊಳಗೆ ತ್ಯಾಗವಿದೆ, ತಾಳ್ಮೆಯಿದೆ ಈ ಮಣ್ಣ ಮಡಿಲೊಳಗೆ. ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು. ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ. ಕಾವೇರಿ ಎದೆಯಲ್ಲಿರೋ ಕಾವು ಆರಿಸುವೆ. ಅಣ್ಣ ಕಣೋ ನೀ ಅಣ್ಣ ಕಣೋ ನಿನ್ನ ನೆರಳಲೆ ನಾವು ಮರೆಯದಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಇವತ್ತು ಒಂದು 10-20 ವರ್ಷದ ಹಿಂದ್ಗಡೆ ಮಾಡಿದ್ದು ಧ್ವಜಸ್ತಂಭ ಇದು. ನಮ್ಮ ಮಾಮ ಅವರು, ಶೇಖರ ಮಾಮ ಅವರು, ನಮ್ಮ ಶಿವಣ್ಣ ಅವ್ರು ಮಾಡಿದ್ರು ಇದನ್ನು. ಅವರು ಸ್ನೇಹಿತರೆಲ್ಲ ನಡ್ಸ್ಕೊಂಡು ಬರ್ತಾ ಇದ್ರು. ಇವಾಗ ಇಲ್ಲಿರೋ ನಮ್ಮ ನಾಗ, ಜಾನು, ಪ್ರದೀಪ್, ನಮ್ಮ ಸಿಟಿದವಿ ಎಲ್ಲ ಸೇರಿಕೊಂಡು ಮತ್ತೆ ಇದನ್ನು ಜೀರ್ಣೋದ್ಧಾರ ಮಾಡಿ ಮತ್ತೆ ಎಲ್ಲ ಥರ ಸಂಘಟನೆ ವ್ಯವಸ್ಥೆಯಲ್ಲಿ ಮಾಡಿ ಇವತ್ತು ಗಣರಾಜ್ಯೋತ್ಸವನ ಅದ್ದೂರಿಯಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಂಗೆ ಅಪ್ಪು ಅಣ್ಣ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ, ಅವ್ರ ಮನೆಯವ್ರಿಗೆ ಅವ್ರಿಗೆ ಶಾಂತಿ ಸಿಕ್ಕಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನಿವತ್ತು ಕನ್ನಡ ರಾಜ್ಯೋತ್ಸವ ಮಾಡಿದ್ದಾರೆ ಎಲ್ಲರಿಗೂ ಖುಷಿ ಆಯಿತು. ಮತ್ತು ಇದೇ ಥರನೇ ಕನ್ನಡ ಉಳಿಲಿ, ಕನ್ನಡ ಬೆಳೀಲಿ ಅಂತ ಕೇಳ್ಕೊತೀನಿ. ಮತ್ತು ಎಲ್ಲರಿಗೂ ಇದೇ ಥರನೇ ಮಾಡ್ಕೊಂಡು ಹೋಗಲಿ. ಅದೇ ಥರ ಅಪ್ಪು ಏನು ತೀರ್ಕೊಂಡಿದ್ದಾರೋ ಅದ್ರ ಪ್ರಯುಕ್ತ ಇದು ಕನ್ನಡ ರಾಜ್ಯೋತ್ಸವ ಸಿಂಪಲಾಗಿ ನಡೆದಿದೆ, ಇಲ್ಲಾಂದರೆ ಗ್ರ್ಯಾಂಡಾಗೆ ನಡೀತಾ ಇತ್ತು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಇದು 20-30 ವರ್ಷದಿಂದ ಮಾಡ್ತಾಯಿದ್ದಾರೆ. ಈಗ ನಮ್ಮ ಹುಡುಗ ಕೆಂಪೇಗೌಡ ಸೈನ್ಯದಿಂದ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ತಾಯಿದ್ದಾರೆ. ಇದೇ ಥರ ಮಾಡಲಿ ಅಂತ
ಸಂತೋಷದಿಂದ ಆಶಿಸುತ್ತೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಅಪ್ಪು ಅವ್ರ ನಮನ ಕಾರ್ಯಕ್ರಮ ಸಹ ನಡೀತಾ ಇದೆ. ಅವ್ರನ್ನ ಕಳ್ಕೊಂಡು ನಮಗೂ ಬೇಜಾರಾಗಿದೆ. ಕನ್ನಡ ರಾಜ್ಯೋತ್ಸವ ಸಾಧಾರಣವಾಗಿ ಮಾಡ್ತಾ ಇದ್ದೀವಿ, ಗ್ರ್ಯಾಂಡಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಥರ ಮುಂದೆ ಇದೇ ಕೆಂಪೇಗೌಡ ಸೈನ್ಯದಿಂದ ಪ್ರತಿ ವರ್ಷನೂ ಇನ್ಮೇಲೆ ಹಿಂಗೆ ಕನ್ನಡ ರಾಜ್ಯೋತ್ಸವ ನಡೆಯುತ್ತೆ ಅಂತ ಅಂದ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ, ನಡೀತಾನೆ ಇದೆ, ನಮ್ಗೆ ಖುಷಿ ಆಗ್ತಾ ಇದೆ. ಎಲ್ಲರೂ ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ. ಕೆಂಪೇಗೌಡ ಸೇನೆಯ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನಾನು. ಇವತ್ತು ಬೆಳಗ್ಗೆ ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ, ಒಳ್ಳೆ ರೀತಿಯಲ್ಲಿ ಆಗಿತ್ತು. ಈ ಕಾರ್ಯಕ್ರಮ ಆಗೋಕ್ಕೆ ನಾನು ಸಂಘಟನೆ ಸೇರಿದ್ದಕ್ಕೆ ಕಾರಣ ಒಳ್ಳೆ ರೀತಿಯಲ್ಲಿ ನನ್ನ ಅಭಿಲಾಷ್, ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು, ಆಮೇಲೆ ಎಲ್ಲದಕ್ಕೂ ಜೊತೆಯಲ್ಲಿದ್ದಕ್ಕೆ ನಮ್ಮ ಗಣಪತಿಪುರ ಸಿ ಡಿ ರವಿಯಣ್ಣ, ಆಮೇಲೆ ಬಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು, ಎಲ್ಲ ಸಂಘಟನೆಯಲ್ಲಿರೋರು ಅಂತ ಅಧ್ಯಕ್ಷರುಗಳು ಇದ್ದಾರೆ. ಆದರೆ ನಮ್ಮ ಕೆಂಪೇಗೌಡರು ಸೇನೆ ಎನ್ ರವಿಕುಮಾರ್ ರಾಜ್ಯಾಧ್ಯಕ್ಷರು ಒಂಥರ ಡಿಫ್ರೆಂಟು. ನಮ್ಗೆ ಎಲ್ಲ ಒಂದು ಇಷ್ಟದಲ್ಲೂ ಎಲ್ಲ ಒಂದು ಹುಡುಗರು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಟ್ಟು, ನನಗೂ ಅಷ್ಟೇ ಬೆಳಗ್ಗೆಯಿಂದ ತುಂಬ ಸಪೋರ್ಟ್ ಕೊಟ್ಟು, ಮಾಡಿಬ್ರದಿ ಹಿಂಗೆ ಮಾಡಿಬ್ರದಿ ಹಿಂಗೆ ಮಾಡಿಬ್ರದಿ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಟ್ಟರು. ತುಂಬ ಅವ್ರಿಗೊಂದು ಧನ್ಯವಾದಗಳು. ಸಿ ಡಿ ರವಣ್ಣಗೂ ಧನ್ಯವಾದ, ನನ್ನ ಅಭಿ ಅವ್ರಿಗೂ ಧನ್ಯವಾದಗಳು. ಹಲ್ಸೂರಿಂದ ಒಂದು ಟೀಮ್ ಬಂದಿದೆ, ಹಲ್ಸೂರು ಅವ್ರಿಗೂ ತುಂಬ ಧನ್ಯವಾದಗಳು. ಆಟೋದವ್ರಿಗೆ ಒಂದು ಹತ್ತು ಆಟೋದವ್ರು ಬಂದ, ಅವ್ರಿಗೂ ತುಂಬ ಧನ್ಯವಾದಗಳು. ಲೇಡೀಸ್ಗಳು ಬಂದಿದ್ದಾರೆ, ಅವ್ರಿಗೂ ತುಂಬ ಲಕ್ಷ್ಮೀಕ ಅವರು ಬಂದಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳು. ತುಂಬ ಖುಷಿಯಾಗ್ತದೆ ಈ ಕಾರ್ಯಕ್ರಮ ಹಿಂಗೆ ಒಳ್ಳೆ ರೀತಿಯಲ್ಲಿ. ಅದೇ ಥರ ಜೈರಾಮಣ್ಣ ಅವರು, ಬಿ ಜೆ ಪಿ ಜೈರಾಮಣ್ಣ ಅವರು ಬಂದಿದ್ದರು, ಆಮೇಲೆ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಬಂದಿದ್ದರು, ಮಣಿಯಣ್ಣ ಬಂದಿದ್ದರು. ತುಂಬ ಖುಷಿಯಾಯಿತು ನನಗೆ ಇವತ್ತು ಬೆಳಗ್ಗೆಯಿಂದ. ಇನ್ನು ಇದೇ ಥರ ಎಲ್ಲರೂ ದೊಡ್ಡವ್ರ ಆಶೀರ್ವಾದದಿಂದ, ಎಲ್ಲ ದೊಡ್ಡವ್ರ ಆಶೀರ್ವಾದದಿಂದ ಚೆನ್ನಾಗಿ ನಡಿಬೇಕಂತ ಹೇಳ್ಬಿಟ್ಟು ಇದು ಮಾಡ್ಕೋತೀನಿ. ಅದೇ ಥರ ನಮ್ಮ ಅಣ್ಣ ಪಪ್ಪ ಶಿವಣ್ಣ ಅವರು, ಈ ವರ್ಷ ನನಗೆ ಆಶೀರ್ವಾದ ಮಾಡಿ ನನಗೆ ಈ ವರ್ಷ ನನಗೆ ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೆ, ಕಾರ್ಯಕ್ರಮ ಮಾಡೋಕ್ಕೆ ನನಗೆ ಒಳ್ಳೆ ರೀತಿಯಲ್ಲಿ ಕೊಟ್ಟವ್ರೆ. ಎಲ್ಲರಿಗೂ ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ ಸರ್, ಇದೇ ಫಸ್ಟ್ ಟೈಮ್, ನಾನು ಮಾಡ್ತಾ ಇರೋದು ಫಸ್ಟ್ ಟೈಮು. ಇದಕ್ಕೆ ಮುಂಚೆ ಯಾರು ಮಾಡ್ತಾ ಇರೋ ಗೊತ್ತಿಲ್ಲ. 30 ವರ್ಷದಿಂದ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇರೋದು ಫಸ್ಟ್ ಟೈಮು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಮಸ್ತ ಕನ್ನಡಿಗರಿಗೆ. ಏನಿವತ್ತು ಚುಂಚ್ಕಟ ಮಕ್ಕೆ ರಸ್ತೆಯಲ್ಲಿರುವಂಥ ಈ ಗಣಪತಿಪುರ ಶಾಖೆಯಲ್ಲಿ ಏನು ಕೆಂಪೇಗೌಡರು ಸೇನೆ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪ್ರದೀಪ್ ಮತ್ತು ಉಪಾಧ್ಯಕ್ಷರಾದ ಜಾನ್ ಅವರು ಮತ್ತು ನಮ್ಮ ನಾಗ ಅವರು, ಗ್ಯಾರೇಜ್ ನಾಗ ಅವರು ಕೂಡ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ಇವತ್ತು ಬೆಳಗ್ಗೆ ಒಂದು 10 ಗಂಟೆಗೆ ಬಂದು ಎಮ್ ಎಲ್ ಎ ಕೃಷ್ಣಪ್ಪನವರು ಮತ್ತು ಈ ಬಿ ಬಿ ಎಂ ಪಿ ಸದಸ್ಯರಾದಂಥ ಶಶಿರೇಖಾ ಜೈರಾಮ್ ಅವರು ಮತ್ತು ಬಿ ಜೆ ಪಿ ಮುಖಂಡರಾದಂಥ ಮಣಿಯವರು ಅವರು ಎಲ್ಲರೂ ಸೇರಿ ಏನು ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಬಂದು ಫ್ಲಾಗ್ ಹೆಸ್ಟಿಂಗನ್ನು ಮಾಡಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಚಾಲನೆ ಮಾಡಿಕೊಟ್ರು. ಹಾಗೇ ನಮ್ಮ ಇವತ್ತಿನ ದಿನ ಏನು ಜನಗಳಿಗೆ ಅಂತ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಪ್ರದೀಪ್ ಮತ್ತು ಜಾನ್ ಅವರು. ಹಾಗೆ ಇಲ್ಲಿ ನಮ್ಮ ಕೆಂಪೇಗೌಡರು ಸೇನೆಯಿಂದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದ್ರಿಂದ ತುಂಬ ಖುಷಿ ಅಂತ ಹೇಳ್ತೀನಿ. ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ನಮ್ಮ ಕೆಂಪೇಗೌಡರು ಸೇನೆಯ ರಾಜ್ಯಾಧ್ಯಕ್ಷರಾದ ಎನ್ ರವಿಕುಮಾರ್ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಚಾಲನೆ ಮಾಡಲು ನಮಗೆ ಒಂದು ಶಕ್ತಿದಾಯಕವಾಗಿ ಸ್ಫೂರ್ತಿ ಕೊಟ್ಟಿದ್ದಾರೆ. ಯುವಕರಿಗೆ ಒಂದು ಬೆಳೆಯೋದಕ್ಕೆ ಕೆಂಪೇಗೌಡರು ಸೇನೆ ಒಂದು ಸಂಘಟನೆಯನ್ನು ಕಟ್ಕೊಟ್ಟು ಇವತ್ತು ನಮ್ಮ ಎಲ್ಲ ಯುವಕರಿಗೂ ಒಂದು ಸ್ಫೂರ್ತಿದಾಯಕವಾಗಿದ್ದಾರೆ. ಹಾಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸಿ ಡಿ ರವಿಯವರು ಏನು ಇವತ್ತು ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೋ ಅವರು ಕೂಡ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾಗಿ ಒಂದು ದಾರಿ ತೋರಿಸ್ಕೊಡ್ತಾ ಇದ್ದಾರೆ ಒಂದು ಯುವಕರಿಗೆ. ಹಾಗೆ ನಮ್ಮದು ಐ ಕೆ ಟಿ ಸಿ ಚಾರಿಟಬಲ್ ಟ್ರಸ್ಟ್ ಕೆಂಪೇಗೌಡರು ಸೇನೆ ಏನು ಪ್ರತಿದಿನ ಉಳಿದಂಥ ಊಟಗಳನ್ನ ಏನು ಬೆಂಗಳೂರು ಸೌತಲ್ಲಿ ಇದೆಯೋ ಅದನ್ನು ಪ್ರತಿದಿನ ನಮ್ಮ ಕೆಂಪೇಗೌಡರು ಐ ಕೆ ಟಿ ಸಿ ಚಾರಿಟಬಲ್ ಟ್ರಸ್ಟಿಂದ ಉಳಿದಂಥ ಊಟವನ್ನು ಫೋನ್ ಕರೆ ಮಾಡಿದ್ರೆ ಈಗ ಫಂಕ್ಷನ್ ಮಾಡ್ತಾರೆ, ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಮತ್ತು ಉಳಿದಂಥ ಊಟ ಈಗ ಏನು ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ತಾರೆ, ಮದುವೆಯಲ್ಲಿ ಊಟಗಳು ಉಳ್ಕೊಳ್ಳುವಂಥ ಸಂದರ್ಭ ಇರುತ್ತೆ, ಅದು ವೇಸ್ಟ್ ಆಗುತ್ತೆ. ಅದನ್ನು ವೇಸ್ಟ್ ಮಾಡದೆ ಇರದೇ ಇರೋ ರೀತಿ ನಾವು ಅದನ್ನು ಕಾಲ್ ಮಾಡಿದ್ರೆ ನಮಗೆ ಬೆಂಗಳೂರು ಸೌತಲ್ಲಿ ನಾವು ಅದನ್ನು ತಗೊಂಡೋಗಿ ಎಲ್ಲಿ ಯಾರಿಗೆ ಊಟದ ವ್ಯವಸ್ಥೆ ಇರಲ್ವೋ ಅಲ್ಲಿಗೆ ಅದನ್ನು ತಲುಪಿಸುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ. ಏನಾದರೂ ಎಲ್ಲಾದರೂ ಊಟವನ್ನು ಮಿಕ್ಕಿದ್ರೆ ನಿಮ್ಮ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ಕೆಂಪೇಗೌಡರು ಸೇನೆಯಿಂದ ಊಟನ ತೆಗೆದುಕೊಂಡು ಹೋಗಿ ನಾವೇ
ತೆಗೆದುಕೊಂಡೋಗಿ ಯಾರಿಗೆ ಊಟದ ಅವಶ್ಯಕತೆ ಇದೆ ಅವರಿಗೆ ಊಟವನ್ನು ತಲುಪಿಸುವಂಥ ಕೆಲಸ ಮಾಡ್ತೀವಿ. ಯಾರಾದರೂ ಕರೆ ಮಾಡಬೇಕು ಅಂದರೆ 9986952695ಗೆ ಕರೆ ಮಾಡಿ, ಖಂಡಿತ ಆ ಊಟನ ತಗೊಂಡೋಗಿ ಯಾರಿಗೆ ಅವಶ್ಯಕತೆ ಇದೆ ಅದನ್ನು ತಲುಪಿಸುವಂಥ ಕೆಲಸ ಮಾಡ್ತೀನಿ. ಇದೇ ರೀತಿ ಪ್ರತಿ ಸಲ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡು ಎಲ್ಲರಿಗೂ ನನ್ನ ನಮಸ್ಕಾರಗಳು.